ಸಿ ಡಬ್ಲ್ಯೂ ಆರ್ ಸಿ ಒಂದು ಆದೇಶವನ್ನು ಮಾಡಿತ್ತು, ಅದು ತಮಿಳುನಾಡಿಗೆ ನಮ್ಮ ಕರ್ನಾಟಕದ ಕಾವೇರಿ ನದಿಯಿಂದ ದಿನಕ್ಕೆ 1 TMC ನೀರನ್ನು ಹರಿಬಿಡಬೇಕು ಅಂತ ಹೇಳಿ. ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಯಾವುದೇ ಕಾರಣಕ್ಕೂ ನೀರನ್ನು ಹರಿಬಿಡೋದಿಲ್ಲ, ಬದಲಾಗಿ ಕಾನೂನು ಹೋರಾಟವನ್ನು ಮಾಡ್ತೇವೆ ಅಂತ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸರ್ವಪಕ್ಷಗಳ ಸಭೆಯನ್ನು ಕರೆದು ಆ ನಂತರದಲ್ಲಿ ತೀರ್ಮಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 1 TMC ನೀರು ಬಿಡುಗಡೆ ಮಾಡಬೇಕು ಅನ್ನೋದು. ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ. ಕಾನೂನು ಹೋರಾಟ ಮಾಡಲಿಕ್ಕೆ ಸಜ್ಜುಗೊಳಿಸಲಾಗ್ತಾ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೇಲ್ಮನವಿ ಸಲ್ಲಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ನೀರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೇಳಿ ಕೇಳಿ, ಈ ಬಾರಿ ಅತ್ಯಂತ ಭೀಕರ ಬರಗಾಲವನ್ನು ನಾವು ಕಂಡಿದ್ದೇವೆ. ಅಲ್ಲಲ್ಲಲ್ಲಲ್ಲ ತುಸು ಮಳೆ ಆಗ್ತಾ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಹೀಗಾಗಿ ಕಾವೇರಿ ನದಿಯ ಏನು ಈ ಜಲಾಶಯ ಇದೆ, KRS ಜಲಾಶಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿಲ್ಲ. ನೀರು ಸಂಗ್ರಹದ ಕೊರತೆ ನಮ್ಮಲ್ಲೇ ಇರುವಾಗ ಅದು ಹೇಗೆ ನೀರು ಬಿಡಲಿಕ್ಕಾಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ ತೀರ್ಮಾನದ ಪ್ರಕಾರ ಸದ್ಯಕ್ಕಂತೂ ನೀರು ಬಿಡುವ ಆಲೋಚನೆಯಲ್ಲಿ ಸರ್ಕಾರ ಇಲ್ಲ. KRS ಇವತ್ತಿನ ಲೆವೆಲ್ ನೋಡಿದ್ರೆ, ಈ ಕ್ಷಣಕ್ಕೆ ಇವತ್ತಿನ ಲೆವೆಲ್ ನೋಡಿದ್ರೆ ಟೋಟಲ್ ಇರೋದು 124.8 ಅಡಿ ಭರ್ತಿ ಆಗಬೇಕು. ಇವತ್ತು ಅದರ ಅರ್ಧವೂ ಇಲ್ಲ, ಅದರ ಅರ್ಧನೂ ಇಲ್ಲ. ಇವತ್ತಿನ ನೀರಿನ ಸಂಗ್ರಹ ಇರೋದು 104.65 ಅಡಿ, ಅರ್ಧನೂ ಇಲ್ಲ. ಏನು ಡ್ಯಾಮ್ ಭರ್ತಿ ಆಗಿದ್ದರೆ 124 ಅಡಿ ಆಗುತ್ತೆ, ನಮಗೆ 104 ಅಡಿ ಮಾತ್ರ ನೀರಿದೆ. ಕೆಪಾಸಿಟಿ ಲೆಕ್ಕ ತೆಗೆದುಕೊಂಡ್ರೆ 49.452 TMC 49 TMC ಅಂದ್ಕೊಳ್ಳಿ. ಆದರೆ ಇವತ್ತಿರುವಂಥದ್ದು ಕೇವಲ 26.679 TMC. ಏನು ಒಳಹರಿವು ಎಷ್ಟೋ ಕ್ಯೂಸೆಕ್ಸ್ ಇರಬೇಕಾಗಿತ್ತು. ಒಳಹರಿವಿನ ಪ್ರಮಾಣ ಕೇವಲ 2898 ಕ್ಯೂಸೆಕ್ಸ್ ಇದೆ, ಹೊರಹರಿವಿನ ಪ್ರಮಾಣ 2257 ಕ್ಯೂಸೆಕ್ಸ್ ಇದೆ. ಆದರೆ ಇಂಥ ಕಡಿಮೆ ನೀರಿನಲ್ಲೂ ಕೂಡ ತಮಿಳುನಾಡಿಗೆ ನೀರು ಹರಿಬಿಡೋದು ಹೇಗೆ ಅನ್ನೋದು ನಮ್ಮ ರಾಜ್ಯದ ಪ್ರಶ್ನೆಯಾಗಿದೆ. ಸೊ ಹೀಗಾಗಿ ಇವತ್ತು ಸರ್ವಪಕ್ಷದ ಸಭೆ ಕರೆಯಲಾಗಿದೆ. ಸರ್ವಪಕ್ಷ ಸಭೆಯ ನಿರ್ಧಾರ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, KRS ಜಲಾಶಯದ ಸಾಮರ್ಥ್ಯ 49.452 TMC ಇದೆ, ಆದರೆ ಅರ್ಧದಷ್ಟು ಕೂಡ ನೀರು ಸಂಗ್ರಹ ನಮ್ಮಲ್ಲಿಲ್ಲ. ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ, ಕೃಷಿ ಬೆಳೆಗೆಗಂತೂ ಕೇಳಲೇಬೇಡಿ. ಇಂಥ ಸಂದರ್ಭದಲ್ಲೂ ಕೂಡ ನೀರು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಎಂಥ ಅನ್ಯಾಯ ನಮ್ಮ ರಾಜ್ಯದ ಮೇಲೆ ಆಗುತ್ತೆ. ಇವತ್ತು ಸರ್ವಪಕ್ಷ ಸಭೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ? ದಶರಥ್, ಇವತ್ತು ಕಾವೇರಿ ನದಿ ನೀರು ಬಿಡುವ ವಿಚಾರವಾಗಿ, ಅಂದ್ರೆ ತಮಿಳುನಾಡಿಗೆ ನೀರು, ಕಾವೇರಿ ನದಿ ನೀರು ಬಿಡುವ ವಿಚಾರಕ್ಕಾಗಿ ಸರ್ವ ಪಕ್ಷಗಳ ಸಭೆಯನ್ನ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರೆದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬರಗಾಲ ಇದ್ರೂ ಕೂಡ 2.5 TMC ನೀರು ಬಿಡಬೇಕು ಅನ್ನೋದು ಒಂದು ಆದೇಶ ಬಂದಿತ್ತು, ಅದು ಪಾಲನೆ ಆಗ್ತದೆ. ಆದ್ರೆ ಈಗ್ಲೂ ಕೂಡ ಬರಗಾಲ ಪರಿಸ್ಥಿತಿ ಒಡ್ತಿದ್ರು ಕೂಡ ಮತ್ತೊಮ್ಮೆ ಕಾವೇರಿ ನದಿ ನೀರು ಬಿಡಬೇಕು, 1 TMC ಪ್ರತಿ ದಿನ ತಮಿಳುನಾಡಿಗೆ 1 TMC ನೀರು ಬಿಡಬೇಕು ಎಂಬ ಆದೇಶ ಕೂಡ ಬಂದಿರುವಂತದ್ದು. ಹಾಗಾಗಿ ಆದೇಶ ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡಬೇಕು, ಕಾನೂನಾತ್ಮಕ ಹೋರಾಟ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನ CM ಸಿದ್ದರಾಮಯ್ಯವರು ಹಾಗೂ ಜಲಸಂಪನ್ಮೂಲ ಸಚಿವರಾಗಿರುವಂತಹ DCM DK ಶಿವಕುಮಾರ್ ಕರೆದಿರುವಂತದ್ದು. ಅಂದ್ರೆ ಈಗ ಕಾವೇರಿ ನದಿ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಆದೇಶವಾಗಿದೆ, 1 TMC ನೀರು ಬಿಡಬೇಕು ಅಂತ. ಹಾಗಾಗಿ ಕಾನೂನಾತ್ಮಕವಾಗಿ ಹೋರಾಟ ಯಾವ ರೀತಿ ಮಾಡಬೇಕು, ಯಾಕೆಂದ್ರೆ July 31 ನೀರು ಬಿಡಬೇಕು ಅಂತ ಆದೇಶ ಶಿಫಾರಸಾಗಿದೆ. ಹಾಗಾಗಿ ಯಾವ ರೀತಿ ಒಂದು ಕಾನೂನಾತ್ಮಕ ಮಾಡಬೇಕು, ಜೊತೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಒಂದು ಸಭೆಯನ್ನ ಕರೆಯಲಾಗಿದೆ. ಅಂದ್ರೆ
ಎಲ್ಲಾ ನಾಯಕರನ್ನ ಕರೆಸಿ ಹಾಗೂ ಕೇಂದ್ರ ಸಚಿವರಿಗೂ ಕೂಡ ಈಗಾಗಲೇ ಆಹ್ವಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಕಾವೇರಿ ಕಣಿವೆ ಭಾಗದ ಶಾಸಕರು ಸೇರಿದಂತೆ ಸಚಿವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿನ ಪರಿಸ್ಥಿತಿ ಏನಿದೆ, ಮತ್ತೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ಜೊತೆಗೆ ಎಷ್ಟು ನೀರು ನಮಗೆ ಬೇಕಾಗುತ್ತೆ ಎಂಬ ಎಲ್ಲಾ ಮಾಹಿತಿಯನ್ನ ವಿಚಾರಗಳನ್ನ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಮುಂದೆ ಏನಾದ್ರೂ ಕೇಂದ್ರಕ್ಕೆ ನಿಯೋಗ ಕೊಂಡೊಯ್ಯುವ ಬಗ್ಗೆಯೂ ಕೂಡ ಇವತ್ತು ವಿಪಕ್ಷಗಳ ಜೊತೆ ಚರ್ಚೆ ಮಾಡಿ ಸಲಹೆಯನ್ನ ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಈಗ ಇರುವಂತ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಸಾಧ್ಯ ಇಲ್ಲ. ಈಗಾಗಲೇ ಸಿಎಂ ಕೂಡ ಹೇಳಿದ್ದಾರೆ, ಅಂದ್ರೆ ನಮಗೆ 26% ನೀರು ಕಡಿಮೆ ಇದೆ. ಈಗಿರುವ ಸಂದರ್ಭದಲ್ಲಿ ನಾವು ನೀರು ತಮಿಳುನಾಡಿಗೆ ಬಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇರುವ ವಾಸ್ತವಿಕ ಸ್ಥಿತಿ ಹಾಗೂ ನಮ್ಮ ರೈತರಿಗೆ ಬೇಕಾದಂತ ನೀರಿನ ನೀರು ಎಷ್ಟು ಪ್ರಮಾಣದಲ್ಲಿ ಅಗತ್ಯ ಇದೆ, ಯಾಕೆಂದ್ರೆ ಮುಂಗಾರು ಮಳೆ ಕೂಡ ಅಂದುಕೊಂಡಷ್ಟು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಹವಾಮಾನ ಇಲಾಖೆ ಕೂಡ ವರದಿ ಕೊಟ್ಟಿದ್ದಾರೆ, ಅಂದ್ರೆ ಮಳೆ ಬಂದ್ರೆ ಸಮಸ್ಯೆ ಇಲ್ಲ, ಆದ್ರೆ ಮಳೆ ಬರಲಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ, ನಮ್ಮ ರೈತರಿಗೆ ನೀರಿಲ್ಲದಾಗುತ್ತೆ. ಹಾಗಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಸದ್ಯ ರಾಜ್ಯದ ಪರಿಸ್ಥಿತಿ ಇರೋ ಬಗ್ಗೆ ಸಂಬಂಧಪಟ್ಟಂತೆ ಹಾಗೂ ಎಲ್ಲರ ಒಂದು ಅಭಿಪ್ರಾಯವನ್ನು ಕೇಳಿ, ಅಂದ್ರೆ ವಿಪಕ್ಷಗಳ ಅಭಿಪ್ರಾಯ ಹಾಗೂ ರಾಜ್ಯದ ವಾಸ್ತವಿಕ ಪರಿಸ್ಥಿತಿಯನ್ನಿಟ್ಟು ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಎನ್ನುವ ವಿಚಾರವಾಗಿ ಇವತ್ತು ಮಹತ್ವದ ತೀರ್ಮಾನವನ್ನ ಸರ್ವಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ದರ್ಶನ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಮಾಹಿತಿಗೆ.